ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ನ ರಚನೆ ಮಾಡಿದ್ದು ಕೇಂದ್ರ ಸರ್ಕಾರವೇ ಅಲ್ವಾ? ಟ್ರಿಬ್ಯುನಲ್ ಹೇಳಿದ್ರು, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಅಂತೇಳಿ. ಇವತ್ತು ಈ ಪರಿಸ್ಥಿತಿನಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು ಎ ಸಿ ರೂಮಲ್ಲಿ ಕುತ್ಕೊಂಡು ಅವರೇನೋ ಅರ್ಜಿ ಹಾಕೊಂಡ್ರು ನಮ್ಗೆ ಇಷ್ಟು ನೀರು ಬಿಡಿ ಅಂತೇಳಿ, ಟ್ರಿಬ್ಯುನಲ್ ಹೇಳವ್ರೆ ಇಷ್ಟು ನೀರು ತಿಂಗಳಿಗೆ ಇಷ್ಟು ಬಿಡಿ ಅಂತೇಳಿ ಅಂತೇಳಿ ನೀರಿನ ಬಿಡಿ ಅಂತ ಹೇಳಕ್ಕಲ್ಲ ಅವ್ರನ್ನ ಅಲ್ಲಿ ಕೂರಿಸಿರೋದಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರಿಗೆ. ಇಲ್ಲಿ ಏನು ನೀರಿನ ಶೇಖರಣೆ ಇದೆ, ಅವರು ಎಷ್ಟು ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡು ಇವತ್ತು ನೀರನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಅಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕಲ್ಲ. ಅದನ್ನೇ ದೇವೇಗೌಡರು ಹೇಳಿದ್ದು, 5 ಜನ ನ್ಯೂಟ್ರಲ್ ಆಗಿರತಕ್ಕಂಥ ಮೆಂಬರ್ಗಳನ್ನ ಕಳಿಸಿ ಎರಡು ರಾಜ್ಯದ ಪರಿಸ್ಥಿತಿ ನೋಡ್ಕೊಂಬರ್ಲಿ ಅಂತ ಹೇಳಿದ್ದಕ್ಕೆ ಎದ್ದುಬಿಟ್ರಲ್ಲ ತಮಿಳ್ನಾಡಿನ ಮೆಂಬರ್ಗಳೆಲ್ಲ ದೇವೇಗೌಡರ ವಿರುದ್ಧ. ಸತ್ಯಾಂಶ ಹೊರಗೆ ಬರಬೇಕೋ ಬೇಡವೋ, ಗ್ರೌಂಡ್ ರಿಲೇಟಿವ್ ಬೇಕೋ ಬೇಡವೋ, ಅದಿಟ್ಗಳದೆ ನೀವು ಇಷ್ಟು ಬಿಡಿ ನೀರು ಇಷ್ಟು ಬಿಡಿ ನೀರು ಅಂದ್ಬಿಟ್ರೆ ಎಲ್ಲಿಂದ ಬಿಡೋಕ್ಕೆ ಸಾಧ್ಯ? ಹೇಳಬೇಕಾಗಿತ್ತು ಅವರಿಗೆ ಈ ವರ್ಷ ಇಂಥ ಪರಿಸ್ಥಿತಿ ಇದೆ, ದಯವಿಟ್ಟು ಯಾರು ಇಲ್ಲಿ ನಮ್ಮಲ್ಲಿ ಹೇಳಿದ್ರಲ್ಲ ಕಲ್ಟಿವೇಷನ್ ಮಾಡಬೇಡಿ, ಈ ಸಲ ಭತ್ತ ಬೆಳಿಬೇಡಿ, ಡ್ರೈ ಕ್ರಾಪ್ ಹಾಕಳಿ ಅಂತ ಹೇಳಿದ್ರು. ಅದನ್ನು ತಮಿಳ್ನಾಡು ಯಾಕೆ ಮಾಡಲ್ಲ? ವರ್ಷಕ್ಕೆ 2 ಬೆಳೆ ತಗೋತಾರೆ, ಅವ್ರು ಹೇಳಬೇಕಾಗಿತ್ತಲ್ಲ, ಅವ್ರು ತಮಿಳ್ನಾಡಿಗೆ ಜವಾಬ್ದಾರಿ ಇಲ್ಲ. ಇದನ್ನೇ ಫೈಟ್ ಮಾಡಬೇಕಾಗಿರೋದು. ಈಗ ರಸ್ತೆಯಲ್ಲಿ ನಿಂತ್ಕೊಂಡು ಕೂಗಾಡಿದ್ರೆ ಉಪಯೋಗ ಬರಲ್ಲ. ಇದ್ರ ಬಗ್ಗೆ ಎಲ್ಲ ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಕಣ್ಣು ತೆರೆಸ್ತಾ ಇದ್ರೆ ಇದೇ ರೀತಿ ನಮ್ಮ ರೈತರ ಹಣೆ ಬರ ಇಲ್ಲೇ ಇರ್ತದೆ. ರಾಜಕೀಯವನ್ನೆಲ್ಲ ಬಿಟ್ಟು ನೀವು ಮುಖ್ಯಮಂತ್ರಿಗಳು ಮತ್ತೆ ಜಲಸಂಪನ್ಮೂಲ ಜೊತೆ ಚರ್ಚೆ ಮಾಡಿ ಈ ರೀತಿ ನೀರು ಬಿಡೋದು ಬೇಡ, ನಮ್ಮ ಮುಂದೆ ಹೋರಾಟ ಮಾಡೋಣ. ನಾನು ನಿಮ್ಮ ಮುಂದೆನೆ ಹೇಳ್ತಾ ಇದ್ದೀನಲ್ಲ ಅವರಿಗೆ, ನಾನು ಅವತ್ತು ಹೇಳಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶ ಬರೋವರೆಗೂ ನೀರು ಬಿಡಬೇಡಿ ಅಂತ ಹೇಳಿದೆ. ಎಷ್ಟು ದಿವಸ ಆಯಿತು? 1 ತಿಂಗಳಾಯಿತು. 1 ತಿಂಗಳಲ್ಲಿ ಎಷ್ಟು ನೀರು ಹರಿಸಿದ್ರಿ? ಸುಪ್ರೀಂ ಕೋರ್ಟ್ ಆದೇಶ ಬರಲಿ ಅಂತ ನೀವು ನೀರೇ ಬಿಡದೆ ಹೋಗಿದ್ರೆ ಏನು ತಲೆ ಮೇಲೆ ಪ್ರಪಂಚ ಬಿದ್ದೋಗದ ನಿಮಗೆ? ಏನು ನಿಮ್ಮನ್ನೇನು ತಗೊಂಡೋಗಿ ಸರ್ಕಾರ ಡಿಸ್ಮಿಸ್ ಮಾಡ್ಬಿಡಾರ? ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು ಅವ್ರು ಹೇಳಿದ್ರು ನೀವು ಬಿಟ್ರಿ, ಈಗ ಇನ್ನೂ ಬಿಡಿ ಅಂತಾರೆ. ನಿಮ್ಮ ವೀಕ್ನೆಸ್ ನೀವು ತೋರಿಸ್ಕೊಂಡಿದ್ದೀರಿ ಅಲ್ಲಿ ಸರಿಯಾದ ರೀತಿಯಲ್ಲಿ. ಏನು ನಾವು ಪ್ರೆಸೆಂಟ್ ಮಾಡಬೇಕು, ಆ ಪ್ರೆಸೆಂಟ್ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ಳೋದಿದ್ರೆ ಏನಾಗ್ತದೆ? ಇಲ್ಲೆಲ್ಲೋ ಅದೆಂಥದ್ದು ಇದು ಕೊಡೋಕ್ಕೆ NOC ಕೊಡೋಕ್ಕೆ ಇದಕ್ಕೆ ಕೂತ್ಕೊಂಡು ನೀವು ಟೈಮ್ ಪಾಸ್ ಮಾಡ್ಕೊಂಡ್ರೆ ಏನಾಯ್ತು? ಇವೆಲ್ಲ NOC ರಿಲೀಸ್ ಮಾಡೋಕ್ಕೆ ಇದ್ರ ಕಡೆ ಗಮನ ಕೊಡಿ. ಮುಂಚೆ ಅಲ್ಲೆಲ್ಲ ಪಾಪ ಈಗ ಅಲ್ಲೋಗಿ ಅವ್ರು ಇಲ್ಲಿಂದ ಗ್ಯಾರಂಟಿ ತಗೊಂಡು ತೆಲಂಗಾಣಗೆ ಹೋಗಿ ಕೂತಿಲ್ವಾ? ಅಲ್ಲಿ ಇಲ್ಲಿ ನೀರು ಹೋಗೋದು ಹೋಯ್ತಾ ಇದೆ. ಈ ಗ್ಯಾರಂಟಿ ತಮಿಳು ತೆಲಂಗಾಣದಲ್ಲಿ ಕೊಡ್ತಾರೆ ಅಂತ ಈಗ 6 5 5 ದಿನದಿಂದ 6 ಹೋಗೋರಿಗೆ ಗ್ಯಾರಂಟಿ.